ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ ಟೈಮ್ ಲೈವ್ ಬರ್ತಾ ಇದ್ದೀನಿ. ಹೇಳಿದಂಗೆ 12 ಗಂಟೆ ಕರೆಕ್ಟ್ 12 ಗಂಟೆಗೆ ನಿಮ್ಮ ಮುಂದೆ ಇದ್ದೀನಿ. ಏನು ಮಾತಾಡೋಣ ಈಗ? ಚಕ್ರವರ್ತಿ ಬಗ್ಗೆ. ಚಕ್ರವರ್ತಿಗಿಂತ ನನ್ನ ಫಸ್ಟ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಫೇಸ್ಬುಕ್ಕಲ್ಲಿ ಇದು ನನ್ನ ಪರ್ಸ್ನಲ್ ಅಕೌಂಟು, ಸೊ ಯೂಶ್ವಲಿ ನಾನೇ ಯೂಸ್ ಮಾಡ್ತಾ ಇರ್ತೀನಿ. ಇದಕ್ಕಿಂತ ಮುಖ್ಯವಾಗಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಡಿ ಕಂಪನಿ ಅಂತ ಏನಿದೆ, ಸೊ ಇಡೀ ಡಿ ಕಂಪನಿ ಟೀಮ್ಗೆ, ಅದರಲ್ಲಿ ಪಾಪ ಎಲ್ಲ ಇರೋರ್ಗೆಲ್ರಿಗೂ, ಯಾಕಂದ್ರೆ ಹೆಸರು ಹೇಳಿದ್ರೆ ತುಂಬಾ ಉದ್ದ ಆಗುತ್ತೆ. ಸೊ ಅದರಿಂದಕ್ಕೋಸ್ಕರ ಇಡೀ ಡಿ ಕಂಪನಿ, ಅದರಲ್ಲಿ ಡಿ ಕಂಪನಿ ಗರ್ಲ್ಸ್ ಗ್ರೂಪ್ ಇರ್ಬೋದು, ತುಗುದೀಪ ಗ್ರೂಪ್ ಇರ್ಬೋದು, ಅದರಲ್ಲಿ ಗರ್ಲ್ಸ್ ಗ್ರೂಪ್ ಇರ್ಬೋದು, ಹೀಗೆ ಸುಮಾರು ಗ್ರೂಪ್ಗಳಲ್ಲಿ ಸುಮಾರು ಜನ ನಮ್ಮ ಮೇಲೆ ತೋರಿಸ್ತಾರ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ. ನಿಜವಾಗ್ಲೂ ಅದಕ್ಕೆ ಒಂದೇನೋ ಒಂದು ಸಣ್ಣದಾಗಿ ಹೇಳಿಬಿಟ್ರೆ ತುಂಬಾ ಚಿಕ್ಕದಾಗ್ಬಿಡುತ್ತೆ. ಸೊ ಅದಕ್ಕೆ ಪದಗಳು ಇಲ್ಲ ನಮ್ಮ ಹತ್ರ ಹೇಳೋದಕ್ಕೆ. ಬಟ್ ಒಂದು ಹೇಳಕ್ ಇಷ್ಟಪಡ್ತೀನಿ, ಪ್ರತಿಯೊಬ್ಬರಿಗೂ ಕೈ ಮುಗಿದು ತುಂಬಾ 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 ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಎಲ್ಲ ಜಾಯ್ನ್ ಆಗ್ತಾ ಇದಾರೆ. ಚಕ್ರವರ್ತಿ, ಚಕ್ರವರ್ತಿ ಇಲ್ಲಿವರೆಗೂ ನೀವು ಟಿವಿಗಳಲ್ಲಿ ನೋಡಿರ್ಬೋದು, ನಾವು ಇಂಟರ್ವ್ಯೂಗಳು ಮಾಡಿರ್ತೀವಿ. ಸೊ ಅಲ್ಲಿಂದ ಅವ್ನು ಕೆಲವು ಪ್ರಶ್ನೆಗಳು ಕೇಳಿರ್ತಾರೆ, ಅದಕ್ಕೆ ಸ್ವಲ್ಪ ಫಿಲ್ಟರ್ ಆಗಿ ಇಲ್ಲ ಸ್ಟೋರಿ ರಿವೀಲ್ ಮಾಡದೆ ಇನ್ನೊಂದ್ ತರ ನಾವು ಇಂಟರ್ವ್ಯೂ ಮಾಡ್ತೀವಿ. ಬಟ್ ಇವತ್ತು ಕೂತ್ಕೊಂಡು ನಾನು ಚಕ್ರವರ್ತಿ ಜರ್ನಿನ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. 13 ವರ್ಷದ ಜರ್ನಿ ಚಿಂತನ್ ಮಾಡಿರೋದು. ಆಮೇಲೆ ಇವತ್ತು ಮೋಸ್ಟ್ ಪ್ರಾಬಬ್ಲಿ ಯಾರಿಗೂ ಗೊತ್ತಿಲ್ಲ, ನನಗೂ ನಿನ್ನೆ ಗೊತ್ತಾಗಿರೋದು. ನಿನ್ನೆ ಚಿಂತನ್ ಅವರ ಹುಟ್ಟಿದಬ್ಬ ಇತ್ತು, ಸೊ ಅವ್ರಿಗೆ ನಿನ್ನೆ ವಿಶ್ ಮಾಡಿದೆ. ಹಾಗೆ ಹೀಗೂ ಕೂಡ ಆಕ್ಚುಲಿ ಚಿಂತನ್ಗೆ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಇವತ್ತು ನಿನ್ನೆ ಬರ್ಡೇ ಆಗಿದ್ದಕ್ಕೆ ಇವತ್ತು ಮೋಸ್ಟ್ಲಿ 12 ಗಂಟೆಯಿಂದ ಆಕ್ಚುಲಿ ಆತನಿಗೆ ಮೋಸ್ಟ್ಲಿ ಲೈಫಲ್ಲಿ ಇನ್ನೊಂದ್ಸಲಿ ಸಿಗದೇ ಇರೋಂಥ ಒಳ್ಳೆ ಗಿಫ್ಟ್ಗಳು ಎಲ್ಲರೂ ಕೊಡೋದು ಖಚಿತವಾಗಿದೆ. ಹಂಗೆ ನಮಗೂ ಅನಿಸ್ತಾ ಇದೆ, ಯಾಕಂದ್ರೆ ಒಂದು ಪಾಸಿಟಿವ್ ವೈಬ್ಸ್ ಇದೆ. ಚಿಂತನ್ದು ಇನ್ನೊಂದು ಹೆಸರಿದೆ, ಮೋಸ್ಟ್ ಪ್ರಾಬಬ್ಲಿ ದಿನಕರೂ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಅದು ಒಮ್ಮತ್ತ ಅಂತಂದ್ಬಿಟ್ಟು ಅವ್ರ ಹೆಸರು, ಸ್ಕೂಲ್ ಡೇಸಲ್ಲಿ ಅವ್ರ ಹೆಸರು ಒಮ್ಮತ್ ಅಂತೇಳಿ. ಒಮ್ಮತ್ತ ಈಗ ಎಲ್ಲರೂ ಅಂತ ಒಮ್ಮತ್ತಿಂದ ಜೈಕಾರ ಹಾಕೋಣ, ಒಮ್ಮತ್ತಿಂದ ಕೂಗೋಣ ಅಂತ ಹೇಳ್ತೀವಲ್ಲ, ಹಾಗೆ ಅವ್ರ ಹೆಸರಂತೆ. ನನಗೆ ಆಕ್ಚುಲಿ ನಿನ್ನೆ ಯಾರೋ ಹೇಳಿದ್ರು, ಏ ಚಿಂತನ್ ಅವ್ರದ್ದು ಇದೊಂದು ಹೆಸರಿದೆ ಸ್ಕೂಲ್ದು ಅಂತ. ನಾನು ಚಿಂತನ್ ಹತ್ರ ಮಾತಾಡಿದೆ ಬೆಳಿಗ್ಗೆ ವಿಶ್ ಮಾಡಕ್ಕೆ ಅಂತ. ಒಮ್ಮತ್ತವ್ರೆ ಚೆನ್ನಾಗಿದ್ದೀರಾ ಅಂದ್ರೆ, ಅಲೋ ಯಾರು ಯಾರು ಈ ಹೆಸರು ಇಲ್ಲಿಂದ ಬಂತು ಅಂತ. ಸೊ ಚಿಂತನ್ದು ಇನ್ನೊಂದು ಹೆಸರು ಒಮ್ಮತ್ ಅಂತೇಳಿ. ಸೊ ಚಿಂತನ್ ಸತತವಾಗಿ 13 ವರ್ಷ ಹಿಂದೆ ನಮ್ಗೆ ಈ ಕಥೆ ಹೇಳಿದ್ದು ನನಗೆ ದಿನಾಕರ್ಗೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಇವತ್ತು ಬಂದಾಗಿದೆ ಅನ್ನೋದಕ್ಕೆ. ಸೊ ಎಲ್ಲದಕ್ಕೂ ಒಂದು ಟೈಮ್ ಕಾಲ ಅಂತ ಇದೆ. ಸೊ ಎಲ್ರಿಗೂ ಹೇಳ್ತಾನೆ ಇರ್ತೀನಿ, ಎವ್ರಿ ಡಾಗ್ ಹ್ಯಾಸ್ ಇಸ್ ಓನ್ ಡೇ ಅಂತ ಹೇಳ್ತಾರಲ್ಲ, ಹಾಗೇನೆ ಪ್ರತಿಯೊಬ್ಬರಿಗೂ ಒಂದೊಂದು ಟೈಮ್ ಬಂದೇ ಬರುತ್ತೆ. ಆ ಟೈಮ್ನ ಯುಟಿಲೈಸ್ ಮಾಡೋದಿದೆಯಲ್ಲ, ಅದು ತುಂಬ ದೊಡ್ಡ ವಿಷಯ. ಅವಾಗ ಚಿಂತನ್ ರೆಡಿ ಮಾಡಿ ಅವತ್ತಿಂದ ಅದ್ರ ಹಿಂದೆ ಕೆಲಸ ಮಾಡಿ 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 ಈಗ ಆಕ್ಚುಲಿ ಅದಕ್ಕೊಂದು ಫ್ರೇಮ್ ಬಂತು, ಮಾಡೋಣ ಹಿಂಗೆ ಮಾಡೋಣ ಹಂಗೆ ಮಾಡೋಣ. ಸೊ ಈ ಥರ ಇದ್ರೆ ಚೆನ್ನಾಗಿರುತ್ತೆ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ. ಸೊ ಚಕ್ರವರ್ತಿ ಸ್ಟಾರ್ಟ್ ಆಯಿತು. ಸೊ ಅದರಲ್ಲಿ ದಿನಕರು, ಚಿಂತನ್ನು, ಮಲ್ಲು ಎಲ್ಲರೂ ಕೂತ್ಕೊಂಡು, ಆಮೇಲೆ ಚಿಂತನ್ದು ಇನ್ನೊಂದಷ್ಟು ಸರ್ಕಲ್ಗಳಿದ್ದಾರೆ, ಎಲ್ಲರೂ ಕೂತ್ಕೊಂಡು ಈ ಕಥೆನ ಎಣಿದಿರೋದು. ನಾನು ಅವತ್ತು ಒಂದು ಇದರಲ್ಲಿ ಹೇಳ್ದಂಗೆ, ಇದನ್ನ ಮಾಡಕ್ಕೆ 13 ವರ್ಷ ಬೇಕಾಗಿತ್ತಾ, ಇದನ್ನ ನೋಡಕ್ಕೆ ಹಿಂಗೆಲ್ಲ ಬೇಕಾಗಿತ್ತಾ ಅಂತ ಯಾರೊಬ್ರು ಆ ಪದ ಹೇಳಕ್ಕೆ ಅವಕಾಶ ಇಲ್ದಂಗೆ ಸಿನಿಮಾ ಮಾಡಿದ್ದಾರೆ ಚಿಂತನ್, ಆಮೇಲೆ ಎಂಟ ದಿನಕರು, ಮಲ್ಲು ಎಲ್ಲ. ಸೊ ನಾವೆಲ್ಲ ಸುಮ್ಮನೆ ಆಕ್ಚುಲಿ ಅವರು ತೇರ್ ರೆಡಿ ಮಾಡಿದ್ರು ಅದನ್ನ ತಳ್ಕೊಂಡ್ವಿ ಅಷ್ಟೇ. ಎಲ್ಲರೂ, ನಾನಾಗ್ಬೋದು, ಸಿದ್ಧಾಂತ ಅವರಾಗ್ಬೋದು, ನಂಟಾಲಿಗ್ ಆಗ್ಬೋದು, ಸುಜಾ ಆಗ್ಬೋದು, ಆಮೇಲೆ ಯಶಸ್ ಅವರಾಗಿರ್ಬೋದು, ಹಾಗೇನೆ ನಮ್ಮ ಆದಿತ್ಯ ಆಗಿರ್ಬೋದು, ಪ್ರತಿಯೊಬ್ರು ಅದ್ರಲ್ಲಿ ಕೆಲಸ ಮಾಡಿದ್ರು ಪ್ರತಿಯೊಬ್ರು ಆ ಮಾಡಿರೋ ತೇರ್ನ ತಳ್ಳಿದೀವಿ ಅಷ್ಟೇನೆ. ಆದ್ರೆ ಅದಷ್ಟು ಕ್ರೆಡಿಟ್ ಇವತ್ತು ಸಿನಿಮಾ ನೀವೆಲ್ಲ ಅದಕ್ಕೆ ಏನ್ ಕ್ರೇಸ್ ಕೊಟ್ಟಿದ್ದೀರಾ, ಅದನ್ನ ಯಾವ ಲೆವೆಲ್ಗೆ ಎತ್ಕೊಂಡು ಹೋಗ್ತಾ ಇದ್ದೀರಾ. ಸೊ ಅದಕ್ಕೆಲ್ಲದಕ್ಕೂ ಕಾರಣ ದ ಒನ್ ಆ್ಯಂಡ್ ಓನ್ಲಿ ಚಿಂತನೆ ಸಿದ್ಧಾಂತ. ಸೊ ಇವರಿಬ್ರು ಮಾಡಿದಂತ ಒಂದು ಪ್ರೀತಿ ಅತ್ತೆ ಇರೋದು. ಸೊ ಅದನ್ನ ಅವಾಗಿಂದ ನಾವು ಪ್ರೋಮೋ ರಿಲೀಸ್ ಮಾಡಿದಾಗಿಂದ ಹಿಡಿದು ಟೀಸರ್ ರಿಲೀಸ್ ಮಾಡಿದಾಗಿಂದ ಹಿಡಿದು ಆಡಿಯೋ ಫಂಕ್ಷನ್ ಆಗ್ಬೋದು, ಮತ್ತೊಂದಾಗ್ಬೋದು, ಸೊ ಎಲ್ಲದೂ ಒಂದೊಂದು ರೀಚು ರೀಚು ರೀಚ್ ಅಂತ ಏನ್ ತೋರಿಸ್ತಾ ಇದ್ರ, ನಿಜವಾಗ್ಲೂ ಅದಷ್ಟು ಜನಕ್ಕೆ ಅದೇ ಹೇಳ್ತಾ ಇದ್ದೀನಿ. ಒಂದು ತನ್ನ ತಿನ್ಬೇಕಾದ್ರೆ ಒಂದೊಂದು ಅಗ್ಲಲ್ಲಿ ಅದೆಷ್ಟೋ ಲಕ್ಷ ಕೋಟಿ ಜನಗಳದ್ದು ಪ್ರೀತಿ ಆ ಒಂದೊಂದು ಅಗ್ಲಲ್ಲಿ ತುಂಬಿದೆ. ಸೊ ಆ ತರ ನಮ್ಮನ್ನ ಊಟ ಬಡಿಸಿ ನೀವು ಬಳಸ್ತಾ ಇದ್ರ, ಸೊ ಅದೆಲ್ಲ ಕ್ರೆಡಿಟ್ ನಿಮಗೆ ಹೋಗೋದು. ಆಮೇಲೆ ಇವತ್ತು ಹೇಳ್ಬೋದು ರೆಕಾರ್ಡ್ಗಳಾಗ್ತಾ ಇದೆ, ಸೊ ಸ್ಯಾಂಡಲ್ ಫಸ್ಟ್ ಟೈಮು ಅದು ಇದು, ಖಂಡಿತ ನಾನೇನೂ ಮಾಡಿಲ್ಲ, ನೀವುಗಳು ಮಾಡಿಸ್ತಾ ಇದ್ರ ಅದರಿಂದ ನಾವಿದೀವಿ ಅಷ್ಟೇನೆ. ಈಗ ಒಂದೇನಾಗುತ್ತೆ,
ಕೆಲವರು ಆಕ್ಚುಲಿ ಚಾಲೆಂಜ್ ಗಳು ಹಾಕೋರು, ಓ ಈ ಸಿನಿಮಾ ಇಷ್ಟ ಆಗುತ್ತಾ, ಈ ಸಿನಿಮಾ ಇಷ್ಟ ಕಲೆಕ್ಟ್ ಆಗಿತ್ತು, ಈ ಸಿನಿಮಾ ಮಾಡುತ್ತಾ ಅಂತ. ಸೊ ಅದನ್ನ ಅಷ್ಟು ಜನ ಫ್ಯಾನ್ಸ್ ಆಗ್ಬೋದು, ಫಿಲಂ ಲವರ್ಸ್ ಆಗ್ಬೋದು, ಸೊ ಎಂಟೈರ್ ಕರ್ನಾಟಕ ಜನತೆ ಆಗ್ಬೋದು ಅದನ್ನ ತುಂಬಾ ಪ್ರೀತಿಯಿಂದ ಸ್ವೀಕಾರ ಮಾಡಿ ಅದನ್ನ ನೀವು ಕೊಟ್ಟಂತ ಭಿಕ್ಷೆ ಈ ಚಕ್ರವರ್ತಿ ಮೇಲೆ. ಸೊ ತುಂಬಾ 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 ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಚಕ್ರವರ್ತಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಬರೋದಕ್ಕೆ ಮುಂದೇನಂದ್ರೆ ಆ ಸಿನಿಮಾದಲ್ಲಿ ಪ್ರತಿಯೊಬ್ರು ಕೆಲಸ ಮಾಡಿ ತುಂಬಾ ಪ್ರೀತಿಯಿಂದ ಎಲ್ರಿಗೂ ಆ ಪ್ರೀತಿನ ಹಂಚಿ, ಎಲ್ಲೂ ನಮ್ಗೆ ಅನ್ಸಲೇ ಇಲ್ಲ ಸಿನಿಮಾ ಮಾಡ್ತಾ ಇದೀವಿ ಎಲ್ಲೋ ಇದೇನಪ್ಪ ಇದು ಯಾವಾಗ ಮುಗಿಯುತ್ತಪ್ಪ ಇದು. ಸೊ ಖಂಡಿತ ಆತರ ಫೀಲ್ ಎಲ್ಲೂ ಬರಲ್ಲ, ಯಾಕಂದ್ರೆ ಎಲ್ಲರೂ ಲೈಕ್ ಮೈಂಡೆಡ್ ಅವರಾಗಿರ್ತಾರೆ. ಸೊ ಈಗ ನೀವು ಒಂದ್ ಕಡೆ ಕೆಲಸ ಮಾಡ್ಬೇಕಾದ್ರೆ 100 ಜನ ಇದ್ರಲ್ಲಿ ಅದರಲ್ಲಿ 75 ಜನ ಒಂಥರ ಆದ್ರೆ ಇನ್ನು 25 ಜನ ಬೇರೆ ತರ. ಬಟ್ ಈ ಸಿನಿಮಾ ಮಾಡ್ಬೇಕಾದ್ರೆ ನಮ್ಗೆಲ್ಲೂ ಆತರ ಅನ್ಸಲೇ ಇಲ್ಲ, ಯಾರೊಬ್ಬರಿಂದ ಆಗ್ಲಿ ಅಯ್ಯೋ ಯಾಕಪ್ಪ ಅಥವಾ ಇದನ್ನೇನ್ ಮಾಡಿದ್ವಿ, ಯಾರೊಬ್ರು ಆತರ ಅನ್ಕೊಳ್ಳೇ ಇಲ್ಲ. ಯಾಕಂದ್ರೆ ಎಲ್ಲಾನು ಅಂದ್ರೆ ತುಂಬಾ ಈಸಿ ಆಗಿ ಸರಾಗವಾಗಿ ಹೋಗ್ತಾ ಇದ್ದಾಗ ಅದು ಒಂಥರ ಎಲ್ರಿಗೂ ಒಂಥರ ಖುಷಿ ಕೊಡುತ್ತೆ ಕೆಲಸ ಮಾಡೋದಕ್ಕೆ. ಸೊ ಇವತ್ತು ಕರೆಕ್ಟ್ ಎಕ್ಸಾಕ್ಟ್ ಇನ್ 12 ಗಂಟೆ ಟೈಮ್ ಇದೆ. ಸೊ 12 ಗಂಟೆಯಲ್ಲಿ ನೀವು ಸಿನಿಮಾ ನೋಡ್ತೀರ, ನೋಡಿ ಖಂಡಿತ ಈಗ ಭೂಗತ ಲೋಕ. ಸೊ ನಾವು ಇದು ಅದನ್ನೊಂದು ಹೇಳ್ತೀನಿ, ಈಗ ಇಲ್ಲಿವರೆಗೂ ನಾನು ಮಾಡ್ಕೊಂಡು ಬಂದಂಗೆ ಈಗ ಮೆಜೆಸ್ಟಿಕ್ ಆಗ್ಬೋದು, ಕಲಾಸಿಪ್ಪಳೆ ಆಗ್ಬೋದು, ದಾಸ ಆಗ್ಬೋದು. ಸೊ ಇವೆಲ್ಲ ಹೇಗಾಗಿತ್ತು ಅಂದ್ರೆ ಒಂದು ಇಲ್ಲ ಒಂದು ಲೈನ್ ಒಂದು ಬೀದಿ ರೌಡಿಸಮ್ ಆಗಿತ್ತು, ಅಪ್ಪಿ ತಪ್ಪಿ ಒಂದು ಏರಿಯಾ ರೌಡಿಸಮ್ ಆಗಿತ್ತು, ಇನ್ನೊಂದು ಸ್ವಲ್ಪ ಮೂವಂದ್ರು ಕೂಡ ಒಂದೂರು ಇನ್ನೊಂದೂರು ರೌಡಿಸಮ್ ಆಗಿತ್ತು. ಆದ್ರೆ ಚಕ್ರವರ್ತಿ ಇಡೀ ಇದಿಷ್ಟನ್ನು ಸೈಡ್ಗಿಟ್ಟು ದೇಶದಿಂದ ವಿದೇಶಕ್ಕೂ ರೌಡಿಸಮ್ ಹೆಂಗೋಗುತ್ತೆ, ಸೊ ಅಲ್ಲೇನ್ ಮಾಡ್ತೀವಿ. ಸೊ ಆಕ್ಚುಲಿ ಒಂದು ಏನಂದ್ರೆ ಕೆಲವು ಸ್ಟೋರಿಗಳು ಹೌದು, ಇದರಲ್ಲಿ ಕೆಲವು ಸ್ಟೋರಿಗಳನ್ನ ನಾವು ಆಕ್ಚುಲಿ ಪೇಪರ್ ಅಲ್ಲಿ ಬಂದಿದ್ದ ಕಟಿಂಗ್ಗಳನ್ನ ನೋಡಿ ಚಿಂತನ್ ಅದ್ರ ಜೊತೆಗೆ ಹೆಣ್ಕೊಂಬಂದ್ರಂತ ಕತೆ. ಸೊ ಇದು ಯಾರಿಗೂ ಪರ್ಟಿಕ್ಯುಲರ್ ಇದಿಲ್ಲ. ಸೊ ಒಂದೇನಂದ್ರೆ ಪೇಪರ್ಗಳಲ್ಲಿ ಬಂದಂತ ಕಟಿಂಗ್ಸ್ಗಳು, ಆ ಸ್ಟೋರಿ ಈ ಸ್ಟೋರಿ, ಸೊ ಅದನ್ನ ಇದಕ್ಕೆ ಲಿಂಕ್ ಮಾಡಿ ಹಿಂಗ್ ಮಾಡೋದು, ಸೊ ಇದನ್ನೆಲ್ಲ ಹೆಣ್ಕೊಂಬಂದಿದ್ದು ಚಿಂತನ್. ಸೊ ಹೀಗ್ ಮಾಡಿರುವಂತದ್ದು ಒಂದು ಚಕ್ರವರ್ತಿ. ಯಾಕಂದ್ರೆ ನೀವು ನೋಡ್ಬೋದು ಒಂದ್ರಲ್ಲಿ ಲಾಂಗ್ ಇಟ್ಕೊಂಡಿದ್ದೀನಿ, ಒಂದ್ರಲ್ಲಿ ಗನ್ ಇದೆ, ಇನ್ನೊಂದ್ರಲ್ಲಿ ತುಂಬಾ ಸ್ಟೈಲಿಶ್ ಆಗಿ ಒಂದು ಸೂಟ್ ಕೇಸ್ ಇದೆ. ಸೊ ಒಬ್ಬ ರೌಡಿ ಇಷ್ಟು ಇರ್ಬೋದು ಅಂತ ನೀವು ಅನ್ಕೊಳ್ತೀರ, ಬಟ್ ಈ ಸಿನಿಮಾದಲ್ಲಿ ನಾವು ಹೇಳಕ್ ಹೊರಟಿರೋದು ಇಷ್ಟೇನೆ, ಮನೆಗಿಂತ ದೇಶ ದೊಡ್ಡದು. ಸೊ ಎಲ್ರಿಗೂ ಏನಂದ್ರೆ ದೇಶ ಅಂತ ಬಂದಾಗ ಪ್ರತಿಯೊಬ್ಬನು ಅಂತ ಯಾರೇ ಆಗಿರ್ಬೋದು ಒಂದ್ಸಲಿ ಎದ್ದು ನಿಂತ್ಕೊಳ್ತಾನೆ, ನಡಿ ನೋಡೇ ಬಿಡೋಣ ಅಂತೇಳಿ. ಈಗ ನೀವು ಆಕ್ಚುಲಿ ನ್ಯಾಷನಲ್ ಜಿಯೋಗ್ರಫಿನೋ ಇಲ್ಲ ಅನಿಮಲ್ ಪ್ಲಾನೆಟ್ ಈ ತರ ಎಲ್ಲ ನೋಡಿದಾಗ ಈಗ ಒಂದಷ್ಟು ಎಮ್ಮೆಗಳು ಓಡ್ತಾ ಇರುತ್ತೆ, ಒಂದ್ ಮರಿ ಹಾಕಿರೋದು ಎಮ್ಮೆ ಪಾಪ ತನ್ನ ಮರಿ ಕರ್ಕೊಂಡು ಹೋಗ್ತಾ ಇರುತ್ತೆ, ಸಿಂಹ ಅಟ್ಟಿಸ್ತಾ ಇರುತ್ತೆ, ಕೆಲವು ಒಟ್ಟೋಗ್ತಾರೆ ಮುಂದಕ್ಕೆ. ಬಟ್ ಇದು ಕಚ್ಕೊಂಡಾಗ ಸರಿ ನೀನ ನಾನು ಅಂತ ತಿರುಗಿ ನಿಂತ್ಕೊಂಡ್ಬಿಡುತ್ತೆ, ಅದು ಸಿಂಹ ಆದ್ರೂ ಸರಿ ಏನಾದ್ರೂ ಸರಿ ಅಂತೇಳಿ ಸಾಯೋದಂತೂ ಖಚಿತ. ಹೋಗಕ್ ಮುಂಚೆ ನಿಮ್ಮನ್ನು 4 ಜನ ಕರ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ತಿರುಗುತ್ತಲ್ಲ ಹಾಗೆ. ಸೊ ರೌಡಿಸಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಲ್ಲೊಂದು ದೇಶದ ಬಗ್ಗೆ, ಆಮೇಲೆ ಒಂದು ನಾವು ಅದನ್ನೇ ಹೇಳ್ತಾ ಇದ್ದಾರೆ, ಒಂದು ಒಳ್ಳೆ ಜಾಗದಲ್ಲಿ ಕೂತು ಕೆಟ್ಟ ಕೆಲಸನೂ ಮಾಡಬಹುದು, ಕೆಟ್ಟ ಜಾಗದಲ್ಲಿ ಕೂತು ಒಳ್ಳೆ ಕೆಲಸನೂ ಮಾಡಬಹುದು. ಸೊ ಹಾಗೆ ಒಂದು ಕತೆ ಹೇಳ್ತೀರಂತ ಒಂದು ಸಿನಿಮಾ ಇದು. ಕರೆಕ್ಟ್ ಆಗಿ 2:25 ಇದೆ ಸಿನಿಮಾ, ಇನ್ನು 5 ನಿಮಿಷ ಟೈಟಲ್ ಗೀಟಲ್ ಅಂದ್ಕೊಂಡ್ರು ಕೂಡ 2:30 ಸಿನಿಮಾ. ಒಂದು ಕಾನ್ಫಿಡೆನ್ಸ್ ಏನಂದ್ರೆ ನಿಜ ಹೇಳಬೇಕು ಅಂತಂದ್ರೆ ಯೂಶಲಿ ಒಂದು ಸಿನಿಮಾ ಆಗಿದ ತಕ್ಷಣನೇ ನಾವೇನ್ ಮಾಡ್ತೀವಿ, ರಿವ್ಯೂ ನೋಡ್ತೀವಿ, ಸೊ ಅದರಲ್ಲೇನೋ ಕರೆಕ್ಷನ್ಸ್ ಇರುತ್ತೆ ಇನ್ನೊಂದಿರುತ್ತೆ. ಹೌದು, ಕೆಲವು ಸಿನಿಮಾಗಳನ್ನ ಮಾಡೇ ಮಾಡ್ತೀವಿ. ಏನಕ್ಕೆ ಅಂತಂದ್ರೆ ಆಕ್ಟ್ ಮಾಡ್ತೀವಿ, ಆಕ್ಟ್ ಮಾಡಿದ ತಕ್ಷಣನೇ ಡಬ್ಬಿಂಗ್ ಮಾಡ್ತೀವಿ, ಅಷ್ಟಕ್ಕೆ ಮುಗೀತು ನಮ್ಮ ಕೆಲಸ. ಇನ್ ಮಿಕ್ಕಿದ ಪೋಸ್ಟ್ ಪ್ರೊಡಕ್ಷನ್ಸ್ ಎಲ್ಲಾನು ಆಕ್ಚುಲಿ ಡೈರೆಕ್ಟ್ರು ಮತ್ತಿನ್ನೊಬ್ರು ಮುಗಿದೊಬ್ರು ಅವರೆಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಕೊನೆ ಫೈನಲ್ ಸಿನಿಮಾ ರೆಡಿ ಆದಾಗ ಬನ್ನಿ ಸರ್ ಸಿನಿಮಾ ರೆಡಿ ಆಗಿದೆ ತೋರಿಸ್ತೀವಿ. ಆದ್ರೆ ಈ ಸಿನಿಮಾ ನಾವು ಆಕ್ಚುಲಿ ಇಲ್ಲಿವರೆಗೂ ನೋಡಿಲ್ಲ. ಏನಕ್ಕೆ ಅಂದ್ರೆ ಕಾನ್ಫಿಡೆನ್ಸ್ಗಿಂತ ಹೆಚ್ಚಾಗಿ ಪ್ರತಿಯೊಂದು ಜಾಗದಲ್ಲೂ ನಾವೆಲ್ಲ ನೋಡಿದೀವಿ. ಈಗ ರೀ ರೆಕಾರ್ಡಿಂಗ್ ನಡೆಯೋ ಟೈಮಲ್ಲಿ ಆಗ್ಬೋದು, ಆಮೇಲೆ ಎಡಿಟಿಂಗ್ ಆಗ್ಬೋದು, ಆಮೇಲೆ ಒಂದೇನಂದ್ರೆ ಒಂದು ಫೈನಲ್ ಫಸ್ಟ್ ಆಫೀಸ್ ಸಾಕು ನಮ್ಗೆ ಅಂತ ಕಟ್ ಮಾಡಿ ನಿಲ್ಲಿಸ್ತೀವಲ್ಲ, ಸೊ ಅಲ್ಲಿವರೆಗೂ. ಸೊ ಪ್ರತಿಯೊಂದು ನೋಡಿದಾಗಿಂದ ನಮ್ಗೆ ಒಂದು ಜಡ್ಜ್ಮೆಂಟ್ ಇದೆ ಸಿನಿಮಾ ಹಿಂಗಿದೆ ಅಂತೇಳಿ. ಬಟ್ ರೀ ರೆಕಾರ್ಡಿಂಗ್ ನಾವು ಅಂತರೂ ನೋಡಿಲ್ಲ. ಈಗ ಆಕ್ಚುಲಿ ನೀವೆಲ್ಲ ನೋಡ್ತೀರ, ಈಗ ಡಿ ಆಗಿರುತ್ತೆ, ಸೊ ಡಿ ಎಲ್ಲ ನಾವು ನೋಡಿಲ್ಲ, ಬಟ್ ನಮ್ಗಿಂತ ಮುಂಚೆ ನೀವು ನೋಡ್ತಾ ಇದ್ದೀರ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಿಮ್ಮ ಇದನ್ನೆಲ್ಲ ಕಾಯ್ಕೊಂಡು ಕೂತಿದ್ದೀವಿ ನಾವು, ಇಡೀ ಚಿತ್ರರಂಗ ಮೀನ್ಸ್ ನಮ್ಮ ಚಕ್ರವರ್ತಿ ಚಿತ್ರತಂಡ ಕಾಯ್ತಾ ಕೂತಿದೆ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ತಿಳಿಸಿ. ಸೊ ಕರೆಕ್ಷನ್ಸ್ ಇದ್ರೆ ಮಾಡ್ಕೊಳ್ತೀವಿ, ಬಟ್ ಅನ್ಕೊಳ್ಳೋದೇನಂದ್ರೆ ನಾವು ಕರೆಕ್ಷನ್ ಮಾಡೋ ಲೆವೆಲ್ ಏನು ಇಟ್ಕೊಂಡಿಲ್ಲ ಅಂತ ಅನ್ಕೊಂಡಿದೀವಿ ಮೋಸ್ಟ್ ಪ್ರಾಬಬ್ಲಿ. ಸೊ ನೀವು ನೋಡ್ತೀರ. ಚಕ್ರವರ್ತಿ ಆಲ್ ಓವರ್ ಕರ್ನಾಟಕ ಪ್ಲಸ್ ಹೊರ ರಾಜ್ಯದಲ್ಲೂ ಸೇರಿಸಿ 450 ಥಿಯೇಟರ್ಸ್ ಕರ್ನಾಟಕದಲ್ಲಿ ಮತ್ತು ಹೊರಗಡೆ 50 ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗ್ತಾರೆ, ಅದ್ರ ಬಗ್ಗೆ ಈಗ ಒಂದೇನಾಗಿತ್ತು, ಮೊದಲು ಒಂದು ಎ ಬಿ ಸಿ ಅಂತಿತ್ತು ನಮಗೆ, ಅಂದ್ರೆ ಎ ಅಂದ್ರೆ ಎ ಸೆಂಟರ್, ಬಿ ಸೆಂಟರ್, ಸಿ ಸೆಂಟರ್ ಅಂತ. ಫಸ್ಟ್ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಿದ್ದು ಎ ಸೆಂಟರ್ಗಳಲ್ಲಿ.
ಆಮೇಲೆ ಏನ್ ಮಾಡ್ತಿದ್ರು ಬಿ ಸೆಂಟರ್ ಬರ್ತಿದ್ರು ಅಂದ್ರೆ ಈಗ ಒಂದ್ ವಾರ ಆದ್ಮೇಲೆ ಓಕೆ ಆಮೇಲೆ ಇನ್ನೊಂದು ಸಿ ಸೆಂಟರ್ ಲಾಸ್ಟ್ ಅಲ್ಲಿ ಬಟ್ ಈಗ ಹೆಂಗಾಗೋಗಿದೆ ಅಂದ್ರೆ ಇಂಡಸ್ಟ್ರಿ ಯಾವ ಸೆಂಟರ್ ಏನು ಇಲ್ಲ ಈಗ ಈಗ ಏಕ್ ತಡಮ್ ಎ ಬಿ ಸಿ ಮೂರು ಸೆಟ್ಸ್ ಆಗ್ತಾ ಇದೆ ಸೊ ಇಷ್ಟು ಥಿಯೇಟರ್ ಗಳಲ್ಲಿ ಸಿನಿಮಾ ಅಂದ್ರೆ ಈಗ ಏನಂದ್ರೆ ಜನಗಳ ರೀಚ್ ಅಷ್ಟಿದೆ ಮೊದ್ಲೇನಾಗಿತ್ತು ಈಗ ಒಂದೇನಂದ್ರೆ ಕೆಂಗೇರಿಲೆಲ್ಲ ಇರ್ತಿದ್ರು ಯಾರೋ ಸೊ ಸಿನಿಮಾ ಕೆಂಗೇರಿಗೆ ಬರ್ಲಪ್ಪ ಆಮೇಲೆ ನೋಡೋಣ ನಾವು ಅಂತಿದ್ರು ಬೆಂಗಳೂರಿಗೆ ಬರ್ತಾರೆ ಈಗ ಹೆಂಗೇನಿಲ್ಲ ಸಿನಿಮಾ ರಿಲೀಸ್ ಆದ್ರೆ ಕೆಂಗೇರಿಲೂ ಅಲ್ಲಿಂದ ಇಲ್ಲಿಗೆ ಬಂದು ಸಿನಿಮಾ ನೋಡಿ ಮತ್ತೆ ವಾಪಸ್ ಹೋಗೋದಷ್ಟು ಟೈಮ್ ಯಾರಿಗೂ ಇಲ್ಲ ಸೊ ಈಗ ಡೈರೆಕ್ಟ್ ಕೆಂಗೇರಿಲೂ ರಿಲೀಸ್ ಮಾಡ್ತಾರೆ ಸೊ ಆತರ ಸಿನಿಮಾ ಆಗಿದೆ ಸೊ ಈಗ ನಾನು ಥಿಯೇಟರ್ ಆಗಿದೆ ಅನ್ನೋದಕ್ಕೆ ಒಂದು ಆ ಸಿನಿಮಾಗೆ ತೋರಿಸ್ತಾರ ಪ್ರೋತ್ಸಾಹ ಒಂದು ಆಶೀರ್ವಾದ ಸೊ ಅದೊಂದು ಆಮೇಲೆ ಹೊರ ರಾಜ್ಯ ಅಂದಾಗ ಹೌದು ಈ ಟ್ರೆಂಡ್ ಆಕ್ಚುಲಿ ಈಗೀಗ ಸ್ಟಾರ್ಟ್ ಆಗಿರೋದು 5 ವರ್ಷದಿಂದ ಹೊರಗಡೆ ರಿಲೀಸ್ ಮಾಡೋಣ ಅಂದ್ಲೆ ಮೊದ್ಲೇನಾಗ್ತಿತ್ತು ಅಂದ್ರೆ ಬಾಂಬೆ ರಿಲೀಸ್ ಆಗ್ತಿತ್ತು ಬಾಂಬೆ ಒಂದು ಬಿಟ್ರೆ ಅದು ಕೂಡ ಮಾರ್ನಿಂಗ್ ಶೋ ಅದೋ ಒಂದು ಇದ್ರಲ್ಲಿ ಕೊಡೋರಂತೆ ಆಮೇಲೆ ಬರ್ತಾ ಬರ್ತಾ ಯಾಕಂದ್ರೆ ಅಲ್ಲೂ ಕನ್ನಡಿಗರಿದ್ದಾರೆ ಅವರು ನೋಡ್ತಾರೆ ಅಂದಾಗ ಅದು ಜಾಸ್ತಿ ಆಯ್ತು ಸೊ ಈಗ ಆಕ್ಚುಲಿ ಆಲ್ ಶೋ ಕೊಡೋಂಗೊಂದು ಲೆವೆಲ್ಗೆ ಬಂದಿದೆ ಸೊ ಇದಿನ್ನೂ ಸ್ವಲ್ಪ ಮುಂದಕ್ಕೆ ಹೋದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಒಂದು ಖುಷಿ ಕೊಡುತ್ತೆ ಬಸ್ ಚಕ್ರವರ್ತಿ ಚಿತ್ರದಲ್ಲಿ 3 ಡಿಫ್ರೆಂಟ್ ಗೆಟಪ್ಸ್ ಇದೆ ಅಲ್ಲಿ ಮಿಂಚಿದ್ರೆ ಅಫ್ಕೋರ್ಸ್ ಎಲ್ಲಾ ಗೆಟಪ್ ಸೂಪರ್ ಆಗಿದೆ ಬಸ್ ಬಟ್ ನಿಮ್ಮ ಫೇವರೇಟ್ ಗೆಟಪ್ ಮೂರೂ ಫೇವರೇಟ್ ಯಾಕಂದ್ರೆ ಒಂದೊಂದು ಮಾಡಿದಾಗ್ಲೂ ಕೂಡ ಆ ಪಾತ್ರ ಬಂದಾಗ ಸೊ ಅದನ್ನ ತುಂಬಾ ಅನುಭವಿಸಿ ತುಂಬಾ ಇಷ್ಟಪಟ್ಟು ಅದಕ್ಕೆ ಆದಂತ ಒಂದು ಸ್ಕೆಚ್ ಹಾಕಿ ಸೊ ಮಾಡಿದಂತ ಪಾತ್ರಗಳು ಬಸ್ ಯೂಶಲಿ ನಮ್ಮ ಸಂಪ್ರದಾಯದ ಪ್ರಕಾರ ಒಂದೊಂದು ದೇವರಿಗೆ ಒಂದೊಂದು ಆಯುಧ ಅಂತ ಇದೆ ಬಟ್ ನಿಮ್ ಕೈಯಲ್ಲಿ ಲಾಂಗ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಎಲ್ಲರ ಅಭಿಪ್ರಾಯ ಎಲ್ಲ ಮೊದ್ಲೇ ಯಾವಾಗ್ಲೂ ಒಂದು ಪ್ರೆಸ್ ಮೀಟ್ ನಡೀಬೇಕಾದ್ರೆ ಹೇಳೋದು ದರ್ಶನ ಆಯುಧ ಪೂಜೆ ಯಾವಾಗ ಮಾಡ್ತೇನೆ ಯಾಕಂದ್ರೆ ಯಾರು ಆಯುಧ ಪೂಜೆ ಮಾಡ್ತಾರಲ್ಲೋ ನಾನು ತುಂಬಾ ಮಾಡ್ತೀನಿ ಅಂತ ಹೇಳಿ ಯಾಕಂದ್ರೆ ಒಂದೇನಂದ್ರೆ ಆ ಲಾಂಗ್ ಸ್ವಲ್ಪ ಅದ್ರ ಹೈಟ್ ಸರಿ ಮ್ಯಾಚ್ ಆಯ್ತು ಅಷ್ಟೇನೆ ಆಮೇಲೆ ಹೌದು ಈಗ ನಮ್ಮಲ್ಲಿ ಹಿರಿಯ ಕಲಾವಿದ್ರು ಅಂದಾಗ ಶಿವಣ್ಣ ಅವ್ರು ಮಾಡ್ತಿದ್ರು ತುಂಬಾ ಅಂದ್ರೆ ಒಂದಿನ ರೋಡಿಸಂ ಸಿನಿಮಾ ಅಂದಾಗ ಓಂ ಆಕ್ಚುಲಿ ದ ಬೆಸ್ಟ್ ರೋಡಿಸಂ ಸಿನಿಮಾ ವಾಟ್ ವಿ ಕ್ಯಾನ್ ಸಿ ಸೊ ಶಿವಣ್ಣ ಅದ್ರಲ್ಲಿ ಇದ್ದ ಸ್ಟೈಲು ಆಮೇಲೆ ಇನ್ ಯಾರಿಗೂ ಆಗ್ಲಿಲ್ಲ ನಾವು ಬಂದಾಗ್ಲೂ ಆತರ ಕಥೆಗಳು ಬಂದಾಗ ನಮ್ಗೆ ಸೊ ಏನೋ ಒಂದು ಟ್ರೈ ಮಾಡಿದೆ ಆಗ್ಲಿ ಅಂತ ಅದೇನೋ ಸ್ವಲ್ಪ ಕಚ್ಕೊಂಡ್ಬಿಟ್ಟು ಹೇಳ್ಕೊಂಡು ಯಾಕಂದ್ರೆ ನಾವು ಲಾಂಗ್ ಆಗಿದೀವಲ್ಲ ಅದಕ್ಕೆ ಲಾಂಗ್ ನಮ್ಗೆ ಮ್ಯಾಚ್ ಆಗ್ತಾ ಇದೆ ನೀವೇ ಹೇಳ್ದಂಗೆ ಚಿಂತನ್ ಅವ್ರು 13 ಇಯರ್ಸ್ ಇಂದ ಈ ಸ್ಕ್ರಿಪ್ಟ್ ಮಾಡಿದ್ದಾರೆ ಬಟ್ ಅವ್ರು ಇವಾಗ ಹಗಲು ರಾತ್ರಿ ನಿದ್ದೆ ಮಾಡಿದಾಗ ತುಂಬಾ ಕಷ್ಟ ಪಡ್ತಾ ಇದಾರೆ ಅದ್ರ ಬಗ್ಗೆ ನೀವೇನಿಲ್ಲ ಯಾವಾಗ್ಲೂ ಯಾವತ್ತು ಒಂದು ಪಟ್ಟಿರೋ ಕಷ್ಟಕ್ಕೆ ಇದು ಶ್ರಮಕ್ಕೆ ಯಾವಾಗ್ಲೂ ಪ್ರತಿಫಲ ಇದೆ ಅನ್ನೋದಕ್ಕೆ ತುಂಬಾ ಕೆಲವರಿಗೆ ಅದು ಸಿಗದ ತರದು ಸೊ ಚಿಂತನ್ ಒಂದೇ ತಲೆಯಲ್ಲಿದ್ದಿದೆ ಏನಂದ್ರೆ ನಾನು ಇದಕ್ಕೆ ಕಷ್ಟಪಟ್ರೆ ಈ ಶ್ರಮಕ್ಕೆ ನನ್ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಸೊ ದಟ್ ಈಸ್ ಇಸ್ ಏಮ್ ಆಕ್ಚುಲಿ ಸೊ ಒಂದೇನಾಗುತ್ತೆ ನಾವು ಮೊನ್ನೆನು ಕೂಡ ಹೇಳ್ದಂಗೆನೆ ಸರಿಗೆ ಹೇಳಲಿಲ್ಲ ಆಕ್ಚುಲಿ ನಾವು ಒಬ್ಬ ರಾಜು ಅಂತ ಏನು ಹೆಸರು ಡ್ರೈವರ್ ಡ್ರೈವರ್ ಹೆಸರೇನು ಚಿಂತನ್ ಜೊತೆಗಿಂದ ಕುಟುಂಬ ಬಸ್ವ ಅಂತ ಅವನನ್ನು ಕೇಳಿದ್ರೆ ಗೊತ್ತಾಗುತ್ತೆ ಏನಕ್ಕೆ ಇದನ್ನ ಹೇಳ್ತಾ ಇದ್ದೀರಿ ಅಂದ್ರೆ ನಾವು ಆನ್ ಸ್ಪಾಟ್ ಎಡಿಟಿಂಗ್ ಇಟ್ಕೊಂಡಿದ್ವಿ ಯಾಕಂದ್ರೆ ಸಿನಿಮಾ ಐಟಮ್ ಚಿಂತನ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ಅದನ್ನ ಒಂದು ಐಡಿಯಾ ಸಿಗ್ಲಿ ಆಮೇಲೆ ಒಂದೇನಾಗುತ್ತೆ ಈ ಒಂದು ಈಗ ಒಂದು ಹಳೆಯ ಸೆಟ್ ಯಾವುದೋ ಒಂದು ಮಾಡ್ತಾ ಇರ್ತೀವಿ ಸೊ ಅಪ್ಪಿ ತಪ್ಪಿ ಆ ಸೆಟ್ ನಾವು ಅಲ್ಲಿಂದ ಓಟ್ಬಿಟ್ರೆ ನಾವು ಮತ್ತೆ ಆಕ್ಚುಲಿ ಇನ್ನೊಂದ್ಸಲಿ ಆ ಸೆಟ್ ಹಾಕಕ್ ಆಗಲ್ಲ ಸೊ ಒಂದ್ಸಲಿ ಆ ಸೀನ್ಗೆ ಏನೇನ್ ಬೇಕು ಅಲ್ಲೇ ಕಟ್ ಮಾಡ್ಬಿಟ್ಟು ಓಕೆ ನನ್ನ ಸೀನ್ ಇದು ಫೈನಲ್ ಅಂದಾಗ ಆ ಸೆಟ್ ಈಸಿ ಆಗುತ್ತೆ ಆನ್ ಸ್ಪಾಟ್ ಎಡಿಟಿಂಗ್ ಇಟ್ಕೊಂಡಿದ್ವಿ ಬೆಳಗ್ಗೆ ಶೂಟಿಂಗ್ ನಡೆಯೋದು ಸಾಯಂಕಾಲ ತನಕ 6 ಗಂಟೆ ತನಕ ಶೂಟಿಂಗ್ ಆಗೋದು 6 ಗಂಟೆ ಮೇಲೆ ಅವತ್ತು ಮಾಡಿದ ದಿನ ಎಲ್ಲ ಕೂತ್ಕೊಂಡು ಚಿಂತನ್ ಆಕ್ಚುಲಿ ಅವನ ಪಾಪ ಆನ್ ಸ್ಪಾಟ್ ಎಡಿಟರ್ ಅವ್ನು ಆಕ್ಚುಲಿ ಒಂದು 2-3 ಅವರ್ ಕೊಟ್ಟು ಆತ ಒಂದು ರಫ್ ಎಡಿಟಿಂಗ್ ಮಾಡಿ ಚಿಂತನ್ ತೋರಿಸಿ ಚಿಂತನ್ ಇದನ್ನ ನೋಡಿ ಅದ್ರಲ್ಲೇನೋ ಕರೆಕ್ಷನ್ ಹೇಳಿ ಓಕೆ ಅನ್ನೋಷ್ಟು ಒಂದು ರಾತ್ರಿ 12 ಗಂಟೆನೂ ಆಗ್ಬೋದು ಪಾಪ ಒಂದು ಬಸ್ವ ಗಾಡಿಲೇ ಕೂತಿರೋನು ಮೋಸ್ಟ್ಲಿ ನಿದ್ದೆ ಮಾಡೋಕ್ಕೂ ಒಂದು ಜಾಗ ಕೊಡ್ಲಿಲ್ಲ ಚಿಂತನ್ ಸರಿ ಬಾ ಬಸ್ವ ಒಂದು ಟೀಗಿ ಕುಟ್ಕೊಂಡ್ಬರೋಣ ಅಂತ ಅವನ ಕರ್ಕೊಂಡು ಒಂದು 3 ಅವರ್ ಅಲ್ಲಿ ಇಲ್ಲಿ ರೌಂಡ್ ಹೊಡ್ಕೊಂಡು ಯಾಕಂದ್ರೆ ತಲೆ ಓಡಿಸ್ತಾ ಇರೋಣ 3 ಅವರ್ ಅಲ್ಲಿ ಪುನಃ ಒಂದು ಟೀ ಕುಡಿಯೋದು ಮತ್ ಪುನಃ ಬಂದು ಅವ್ನು ಪಾಪ ಎಡಿಟರ್ ಮನದವ್ರನ್ನ ಎದುರಿಸ್ಬಿಟ್ಟು ಸರಿ ಇನ್ನೊಂದು ಕರೆಕ್ಷನ್ ಮಾಡೋಣ ಇದ್ರಲ್ಲಿ ಸೊ ಮೋಸ್ಟ್ ಪ್ರಾಬಬ್ಲಿ 24 ಅವರ್ಸ್ ಅಲ್ಲಿ ಯೂಸ್ ಟು ಸ್ಲೀಪ್ ಅಂತಂದ್ರೆ 1 hour or half an hour ಐ ಥಿಂಕ್ ಸೊ ಸೊ ಇದು ಆತನ ಶ್ರಮ ಬಸ್ ನಿಮ್ ಬ್ರದರ್ ದಿನಕರ್ ಸರ್ ಆಕ್ಚುಲಿ ಮೊದಲನೇ ಬಾರಿ ವಿಲನ್ ಆಗಿ ಕಾಣಿಸ್ಕೊಂಡಿದ್ದಾರೆ ನಿಮ್ ತಂದೆಯವರ ಹೋಲಿಕೆ ಎಲ್ಲರೂ ಹೇಳಿದಂಗೆ ಆಬ್ವಿಯಸ್ಲಿ ತಂದೆಯವರ ಹೋಲಿಕೆ ದಿನಕರ್ ಸರ್ ಇದೆ ಅಂತ ಹೇಳ್ತಾರೆ ಮುಂದೆ ಕಡಕ್ ವಿಲನ್ ಹೋಗೋ ಎಲ್ಲಾ ಲಕ್ಷಣಗಳು ದಿನಕರ್ ಸರ್ ಕಾಣಿಸ್ತಾ ಇದೆ ಅವರ ಈ ಆಕ್ಟಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅದೇ ನಾ ಹೇಳ್ತೇನೆ ರಫ್ ವರ್ಷ ನೋಡಿದೀವಿ ಇನ್ನು ಆಕ್ಚುಲಿ ಕರೆಕ್ಟ್ ಆಗಿ ನೀವು ಫಸ್ಟ್ ನೋಡ್ತೀರಿ ನಾವು ಆಮೇಲೆ ನೋಡೋಣ ಆಕ್ಚುಲಿ ಇಲ್ಲ ಚಿಂತನ್ನು ದಿನಕರು ಮಲ್ಲು ಇವ್ ಮೂರು ಒಟ್ಟಿಗೆನೆ ಕೆಲಸ ಸ್ಟಾರ್ಟ್ ಮಾಡಿದ್ರು ಸೊ ಚಿಂತನ್ ಮಾಡ್ತಾನೆ ದಿನಕರ್ನ ಅಂತ ಫಿಕ್ಸ್ ಮಾಡಿದಾಗ ದಿನಕರ್ ಮೋಸ್ಟ್ಲಿ ಬೇರೆ ಯಾರನ್ನಾಗಿದ್ರೆ ತುಂಬಾ ಕಷ್ಟ ಆಗಿರೋದು ಯಾಕಂದ್ರೆ ಚಿಂತನ್ ದಿನಕರದು ಆವಾಭಾವ ಎಲ್ಲ ಗೊತ್ತು ಈಗ ಒಂದೇನಾದ್ರೆ ಈಗ ನಮ್ ಜೊತೆ ಪಳಗದಾಗ ಈಗ ದಿನಕರ್ಗೆ ದರ್ಶನ ರೀಡ್ ಮಾಡೋದು ತುಂಬಾ ಈಸಿ ಇಲ್ಲ ಓಕೆ ಇವ್ನು ಹಿಂಗೆ ಇರ್ತಾನೆ ಈ ಮೂಡಲ್ಲಿ ಹಿಂಗೆ ಇರ್ತಾನೆ ಈ ಮೂಡಲ್ಲಿ ಹಿಂಗ್ ಆಗ್ತಾನೆ ಯಾಕಂದ್ರೆ 24 ಗಂಟೆ ನಾನು ನೋಡ್ತಾ ಇರ್ತಾನೆ ಹಾಗೆ ಚಿಂತನ್ ದಿನಕರ್ನ ನೋಡಿ ಓಕೆ ದಿನಕರ್ ಹಿಂಗ್ ಮಾಡಿಸಿದ್ರೆ ಚೆನ್ನಾಗಿ ಇದೇ ದಿನಕರ್ನ ಬೇರೆ ಕಡೆ ಬಿಟ್ಬಿಡೋದು ಕಷ್ಟ ಆಗಿರೋದು
ಈಗ ಅವರೇನೋ ಎಕ್ಸ್ಪೆಕ್ಟ್ ಮಾಡಿರೋದು ಈ ತನಕ ಆಗ್ತಾರೆ. ಆಮೇಲೆ ಇನ್ನೊಂದು ಏನಂದ್ರೆ ದಿನಕರ್ದು ಇದು ಫಸ್ಟ್ ಸಿನಿಮಾ ಅಲ್ಲ, ಅದು ಆಕ್ಚುಲಿ ರಿಲೀಸ್ ಆಗ್ಲಿಲ್ಲ ಒಂದು ಸಿನಿಮಾ. ಮೊದಲು ಒಂದು ಸಿನಿಮಾ ಮಾಡಿದ ದಿನಕರ್, ಬಟ್ ಅದು ರಿಲೀಸ್ ಆಗ್ಲಿಲ್ಲ. ಸೊ ಹಾಗೆ, ಬಟ್ ಇದರಲ್ಲಿ ದಿನಕರ್ನ ತುಂಬಾ ಅವನ ಶೇಪ್ನ ಚೇಂಜ್ ಮಾಡಿಸಿ, ಅವನ ಗೆಟಪ್ ಚೇಂಜ್ ಮಾಡಿಸಿ ದಿನಕರ್ ನಾನು ಆಕ್ಚುಲಿ ತುಂಬಾ ಎಲ್ಲ ಮ್ಯಾಚ್ ಆಗುತ್ತೆ ಅವನು ಅಂತಂದೆ. ಬಟ್ ವಾಯ್ಸ್ ಒಂದು ಮ್ಯಾಚ್ ಆಗಲ್ಲ, ಅದಕ್ಕೆ ಸ್ವಲ್ಪ ನನಗೆ ಬಂದ್ಬಿಟ್ಟಿದೆ ಅಂತ ಹೇಳ್ತಾ ಇರ್ತಾನೆ. ನಾನು ಅದಕ್ಕೆ ಅವ್ನಿಗೆ ಹೇಳ್ತಾ ಇರ್ತೀನಿ ವಾಯ್ಸ್ ಒಂದು ಸ್ವಲ್ಪ ಚೇಂಜ್ ಮಾಡ್ಬೇಕು. ಯಾಕಂದ್ರೆ ಒಂದ್ ಸ್ವಲ್ಪ ಡಬ್ಬಿಂಗ್ ಮಾಡ್ಬಿಟ್ಟಿದ್ದ ಅವನು. ನಾನಂದೆ ಡಬ್ಬಿಂಗ್ ಎಲ್ಲ ನೋಡ್ಮೇಲೆ ಇಲ್ಲಪ್ಪ ನಂಗೆ ಯಾಕೋ ನಿಮ್ ವಾಯ್ಸ್ ಅದಕ್ಕೆ ಮ್ಯಾಚ್ ಆಗ್ತಲ್ಲ, ಇನ್ನೊಂದ್ಸಲಿ ಡಬ್ಬಿಂಗ್ ಮಾಡು. ಇಲ್ಲ ಕಣ ಬೆಳಗ್ಗೆ ಬಂದ್ ಮಾಡ್ತೀನಿ. ಪುನಃ ಬೆಳಗ್ಗೆ ಹೋಗಿ ಮಾಡ್ದೆ. ಬಟ್ ತುಂಬಾ ಚೆನ್ನಾಗಿ ಮಾಡಿದಾನೆ. ನೀವು ಅನ್ಕೋಬಹುದು ಆಕ್ಚುಲಿ ದಿನಕರ್ ಮೋಸ್ಟ್ ಪ್ರಾಬಬ್ಲಿ ಫಸ್ಟ್ ಟೈಮ್ ಆಗಿದ್ದು ಇಷ್ಟು ಚೆನ್ನಾಗಿ ಮಾಡಿದಾನ ಅಂತ ಅಂದ್ಬಿಟ್ಟು. ಯಾಕಂದ್ರೆ ನನಗೆ ನೋಡಿದಾಗ್ಲೇ ಅವ್ನು ಫೀಲ್ ಆಯ್ತು. ಯೂಶ್ವಲಿ ಏನಾಗುತ್ತೆ, ಬಿಹೈಂಡ್ ದಿ ಕ್ಯಾಮ್ರಾ ಕೆಲಸ ಮಾಡೋದು ಬೇರೆ, ಬಟ್ ಕ್ಯಾಮ್ರಾ ಮುಂದೆ ಕೆಲಸ ಮಾಡೋದು ಬೇರೆ. ಸೊ ಹಾಗೆ ಪ್ರತಿಯೊಂದು ಫ್ರೇಮ್ ಅನ್ನು ರಿಚ್ನೆಸ್ ಎದ್ದು ಕಾಣ್ತಿದೆ. ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಟಾಪ್ ಕ್ಲಾಸ್ ಆಗಿದೆ. ಅಂದ್ರೆ ಇವಾಗ ಟ್ರೈಲರ್ ರಿಲೀಸ್ ಆಗಿರ್ಬೋದು ಎಲ್ಲ, ಅದರಲ್ಲಿ ಒಂದೊಂದು ಫ್ರೇಮ್ ನೋಡಬಹುದು. ನಿಮ್ಮ ಚಕ್ರವರ್ತಿ ನಿಮ್ಮ ಕೆರಿಯರ್ಗೆ ಬಿಗ್ಗೆಸ್ಟ್ ಬಜೆಟ್ ಮೂವಿ ಆಫ್ಟರ್ ಕೆ ವಿ ಎಸ್ ಆರ್ ಅಂತ. ಹೌದು, 101% ಅದು. ಏನಕ್ಕೆ ಅಂತಂದ್ರೆ ಆ ಸಿನಿಮಾ ಅಷ್ಟು ಕೇಳ್ತು ನಮಗೆ. ಈಗ ಸ್ಟಾರ್ ಕಾಸ್ಟ್ ಗಳಾಗಿರ್ಬೋದು, ನೀವೇನ್ ಹೇಳ್ತೀರಾ ನಾವು ಅನ್ನೋಂತ ಜನ. ಸೊ ಅದಲ್ದೇನೆ ಲೊಕೇಶನ್ ವೈಸ್, ಈಗ ಒಂದು 80s ಒಂದು ಬಾರ್ ಹಾಕೋದಕ್ಕೆ ನಮ್ಗೆ ಈಗ 80s ಎಲ್ಲೂ ಸಿಗಲ್ಲ. ಸೊ ಅದಕ್ಕೆ ಸೆಟ್ ಹಾಕ್ಲೇಬೇಕು. ಸೊ ಸೆಟ್ಗೆ ತುಂಬಾ ಖರ್ಚು ಮಾಡಿದ್ರು. ಆಮೇಲೆ ಪ್ರತಿಯೊಂದು ಈಗ ಗಾಡಿಗಳು, ಆಮೇಲೆ ಸಿನಿಮಾ ಮಾಡೋದು ಈಗ ನಾರ್ಮಲ್ ಆಗಿ ಈಗ ನಾವು ಈಗ ಈಗಿನ ಟ್ರೆಂಡಿಗೆ ಸಿನಿಮಾ ಮಾಡೋದ್ರೆ ಈಗ ನೋಡ್ರಿ ಜಗದಾದ ಆಗಿರ್ಬೋದು, ಇಲ್ಲ ಹಿಂದ್ಗಡೆ ನಮ್ಗೆ ಯಾವುದೇ ಸಿನಿಮಾ ಆಗಿರ್ಬೋದು, ಇವತ್ತು ಇಲ್ಲಿ ರೆಡಿ ಅಂತ ಇಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡೋದು. ಬಟ್ ಚಕ್ರವರ್ತಿ ಹಿಂಗೆ ಮಾಡಕ್ ಆಗ್ಲಿಲ್ಲ ನಮ್ಗೆ. ಯಾಕಂದ್ರೆ ಆ 80s ಬಂದಾಗ 80s ಆ ಚೇರಿಂದ ಹಿಡಿದು ಪ್ರತಿ ಒಂದು ಬಾಟ್ಲ್ ಇಂದ ಹಿಡಿದು ಒಂದು ಫ್ಯಾನ್ ಇಂದ ಹಿಡಿದು ಪಾಪ ಆ ಡೈರೆಕ್ಟರ್ ಈಶ್ವರಿ ಕುಮಾರ್ ಫ್ಯಾಬ್ಯುಲಸ್ ಆಗಿ ಮಾಡಿದ್ದಾರೆ. ನಾನು ಯಾವಾಗ ಅವ್ರದೊಂದು ಸೆಟ್ ಮಾಡಿ ಆಕ್ಚುಲಿ ಆ ಫ್ಯಾನ್ ಯೂಶ್ವಲಿ ಫ್ಯಾನ್ ಹಾಕ್ಲೇಬೇಕು. ಸೊ ಸೆಟ್ಗೆ ಫ್ಯಾನ್ ಯಾವುದೋ ಹಳೇ ಬಾಟ್ಲ್ ಹೋಗಿ ಅಲ್ಲಿಂದ ಅದನ್ನ ಬಿಚ್ಕೊಂಡ್ಬಂದು ಆ ಫ್ಯಾನ್ ಹಾಕಿದ್ವಿ. ನೀವು ಆಕ್ಚುಲಿ ನಾವು ಫ್ಯಾನ್ಗೋಸ್ಕರ ಶಾರ್ಟ್ ಇಟ್ಟಿದ್ವಿ ಅಂದ್ರೆ ಆಗಿನ ಕಾಲದ ಏನ್ ಇದಿತ್ತು ಅದನ್ನೇ ತೋರಿಸಿದ್ವಿ. ಸೊ ಹಾಗೆ, ಬಟ್ ಇದನ್ನ ಇಷ್ಟು ಮಾಡೋದಕ್ಕೆ ಚಿಂತನ್ ಬರೆಯೋದಕ್ಕೂ ಆ ಡೈರೆಕ್ಟರ್ ಮಾಡೋದಕ್ಕೂ ನಾವೆಲ್ಲ ಮಾಡೋದಕ್ಕೂ ಇದಿಷ್ಟಕ್ಕೂ ಆಕ್ಚುಲಿ ಸಿದ್ಧಾಂತ್ ಈ ಇಸ್ ದ ಪರ್ಸನ್ ಹು ಸಪೋರ್ಟ್ ಅಸ್ ಅಸ್ ಸೋ ಬ್ಯಾಡ್. ಚಕ್ರವರ್ತಿ ಚಿತ್ರದ ಎಲ್ಲಾ ಹಾಡುಗಳು ಚಾರ್ಟ್ ಬಸ್ಟರ್ ಆಗಿದೆ. ಯೂಟ್ಯೂಬ್ ಅಲ್ಲಿ ಆಗ್ಲಿ ಅಥವಾ ಸಾವನ್ ಅಲ್ಲ ಆಗ್ಲಿ 10-20 lakhs ಗಿಂತ ಜಾಸ್ತಿ ವ್ಯೂಸ್ ಇದೆ. ಈ ಸೂಪರ್ ಸಕ್ಸಸ್ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ? ಇದು ಆಕ್ಚುಲಿ ಎಲ್ಲಾ ಫ್ಯಾನ್ಸ್ ಗಳು ಕೊಟ್ಟರು ಒಂದು ಗಿಫ್ಟ್, ನಮ್ದೇನಿಲ್ಲ ಆಕ್ಚುಲಿ ಅವ್ರು ಕೊಟ್ಟಂತ ಗಿಫ್ಟ್ ಅದು. ಅದೇ ಬಾಸ್, ಅಂದ್ರೆ ಟ್ರೈಲರ್ ಆಕ್ಚುಲಿ 25 hours ಅಲ್ಲಿ 1 million ವ್ಯೂಸ್. ಅಲ್ಲ ಅದನ್ನೇ ಹೇಳ್ತಿದ್ನಲ್ಲ, ಈಗ ಸಿ ಈಗ ಕೆಲವರು ಆಕ್ಚುಲಿ ಚಾಲೆಂಜ್ ಗಳನ್ನ ಕೊಟ್ಟರು. ಆ ಚಾಲೆಂಜ್ ಗಳನ್ನ ಫ್ಯಾನ್ಸ್ ಗಳು ಆಕ್ಚುಲಿ ತುಂಬಾ ಈಸಿಯಾಗಿ ಕೇಕ್ ಹೋಗ್ತಾರೆ ತಿನ್ಕೊಂಡ್ಬಿಟ್ರೆ ಬೈಲಿ ಕೊಡಿಲ್ಲ ನೀನ್ ನೆಕ್ಸ್ಟ್ ಟೈಮ್ ಅಂತೇಳಿ. ಸೊ ಅದಕ್ಕೆ ಹೇಳ್ತಾ ಇದನ್ನಲ್ಲ, ಈ ಸಕ್ಸಸ್ ನಮ್ದಲ್ಲ ಆಕ್ಚುಲಿ, ಇದು ಅವ್ರದ್ದು ಆಕ್ಚುಲಿ. ಬಸ್ ಚಕ್ರವರ್ತಿ ಟೈಟಲ್ ವಿಡಿಯೋ ಸಾಂಗ್ ಬಿಟ್ಟಿದ್ರಾ ಅನ್ಕೊಂಡಿದ್ವಿ, ಬಟ್ ಈಗ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ಬಿಟ್ಟಿರೋದು ಬರೀ ಪ್ರಮೋ ಸಾಂಗ್ ಮಾತ್ರ, ಒರಿಜಿನಲ್ ಶಾರ್ಟ್ ಟೈಟಲ್ ಟ್ರ್ಯಾಕ್ ಬೇರೆ ಇದೆ. ಹೌದು, ಆಕ್ಚುಲಿ ಈಗ ನೀವೇನ್ ನೋಡಿದೀರ ಸಾಂಗ್ ಚಕ್ರವರ್ತಿ ಟೈಟಲ್ ಟ್ರ್ಯಾಕ್ ಬರೀ 50% ಅಷ್ಟೇ, ಅದು ಇನ್ 50% ಬೇರೆ ಇದೆ. ಅದನ್ನ ಇವತ್ತು ರಾತ್ರಿ 12 ಗಂಟೆಯಿಂದ ನೀವೆಲ್ಲ ಆಕ್ಚುಲಿ ಎಂಜಾಯ್ ಮಾಡ್ತೀರಾ ಅದನ್ನ. ಅದನ್ನ ಆಕ್ಚುಲಿ ನಮ್ಮ ಮಲ್ಲಿಕಾರ್ಜುನ್ ಅವ್ರು ಕೇಳ್ಬೇಕು, ಡಿಸ್ಟ್ರಿಬ್ಯೂಷನ್ ಅವರೇ ತಗೊಂಡಿರೋದ್ರಿಂದ. ಸೊ ಈ ಗಾಟ್ ಆಲ್ ದ ಪ್ಲಾನ್ಸ್. ಸೊ ಅದನ್ನ ಯಾವಾಗ ಯಾವಾಗ ಹೆಂಗೆ ಅಂತ. ಆಮೇಲೆ ಇನ್ನೊಂದು ಏನಂದ್ರೆ ಅಬ್ರಾಡ್ ಅಬ್ರಾಡ್ ಅಂತ ಹೇಳ್ತಿದೀವಲ್ಲ, ಈಗ ನನ್ಗೊಂದು ಕೆಲವು ಎಕ್ಸ್ಪೀರಿಯನ್ಸ್ ಗಳು ಹೇಳ್ತಾರೆ, ಏನ್ ಸರ್ ನಿಮ್ ಸಿನಿಮಾಗಳು ಇಲ್ಲಿ ಕಳ್ಸಲ್ಲ ಅಂತ. ಫ್ರೈಡೇ ಸ್ಯಾಟರ್ಡೇ ಸಂಡೇ, ಸೊ ಇಷ್ಟೇ. ಈಗ ಅದು ನೀವು ಆಕ್ಚುಲಿ ಗಲ್ಫ್ ಕಂಟ್ರಿಗಳಿಗೆ ಈಗ ದುಬೈಗೆ ಬೈಗೆ ಹೋದ್ರೆ ಫ್ರೈಡೇ ಸ್ಯಾಟರ್ಡೇ ಸಂಡೇ ಅದ್ ಲೆಕ್ಕಕ್ಕೆ ಬರಲ್ಲ ಅವ್ರಿಗೆ, ಅಂದ್ರೆ ಥರ್ಸ್ಡೇ ಈವ್ನಿಂಗ್ ಇಂದ. ಸೊ ಎಷ್ಟು ಜನ ಬರ್ತಾರೆ ಪಾಪ, ಯಾವ್ದೋ ಒಂದು 4 lakh ಹಾಕೋದಕ್ಕೆ. ಆಮೇಲೆ ಇನ್ನೊಂದೇನಂದ್ರೆ ಈಗ ಇಲ್ಲಿ ಬಂದು ಅಲ್ಲಿದ್ ಮಾತಾಡೋದು ತುಂಬಾ ಈಸಿ, ಬಟ್ ಅಲ್ಲಿ ನಿಂತ್ಕೊಂಡು ಇಲ್ಲಿಂದ ಮಾತಾಡೋದು ತುಂಬಾ ಕಷ್ಟ ಇದೆ. ಅವ್ರು ಆಕ್ಚುಲಿ ಪಾಪ ಅಲ್ಲಿ ಹೋಗಿರೋರೆ ಕೆಲವ್ರು ಆಕ್ಚುಲಿ ಪಾಪ ದುಡಿಯಕ್ಕೆ ಇನ್ನೊಂದು ಮತ್ತೊಂದು ಆಕ್ಚುಲಿ ಇದನ್ನ ಜಂಜಾಟ ಬಿಡಿಸ್ಕೊಂಡು ಅವ್ರು ಸಿನಿಮಾ ಬರೋದು ಸ್ವಲ್ಪ ಕಷ್ಟನೇ. ನಾವು ಶೋ ಹಾಕಿದೀವಿ ನಾವು ಅಂದ್ರೆ ಆ ಶೋಗೆ ತುಂಬಾ ಪ್ರಿಪೇರ್ ಮಾಡ್ಬೇಕು, ಅವ್ರನ್ನ ಕರ್ಕೊಂಬಂದು ಕೂರ್ಸೋದಕ್ಕೆ ತುಂಬಾ ಕಷ್ಟ ಇದೆ. ನಾನು ಆಕ್ಚುಲಿ ಹೇಳಬೇಕು ಹೇಳ್ಬಾರ್ದು ಗೊತ್ತಿಲ್ಲ, ಬಟ್ ಓಕೆ ಕೆನಡಾಗ ಹೋಗಿದೆ ಒಂದು ಫಂಕ್ಷನ್ಗೆ, ಅಲ್ಲಿ ಒಂದಷ್ಟು ಜನ ಸಿಕ್ಕಿದ್ರು, ತುಂಬಾ ಖುಷಿ ಆಯ್ತು ನಂಗೆ. ನಂಗೆ ಮನೆ ಅಂತಾನೆ ಒಂದು ವಾರ ನನ್ನ ಮನೆನೇ ಮರ್ತುಬಿಟ್ಟೆ ಅಂದ್ರೆ ಅಷ್ಟು ಜನ ಒಳ್ಳೆ. ಈಗ ನಮ್ಮ ವೈಶಾಲಿಯರು ಮತ್ತೆ ಭ್ರಮಣ ಅಂತಿದ್ರು ಅವರು. ಸೊ ಈ ತರ ಒಂದಷ್ಟು ಸೆಕ್ಟರ್, ಅಲ್ಲಿ ಇನ್ನೊಂದು ಸೆಕ್ಟರ್ ಪರ್ಸನ್ ಗಳನ್ನ ಮೀಟ್ ಮಾಡಿದೆ. ಎಲ್ಲರೂ ಆಲ್ಮೋಸ್ಟ್ ಆಲ್ ಲೈಕ್ ಒಂದು 30-35 ವರ್ಷದಿಂದ ಅಲ್ಲೇ ಇರೋಂಗೆ ಅವರು. ಅವ್ರು ನೋಡಿದ್ನ ನಾನು ಅನ್ಕೊಂಡಿದ್ದು, ಅವ್ರು ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ, ಹಂಗಾರೆ ನೀವು ಎಲ್ಲಿದ್ದೀರಾ, ಇಂಡಿಯಾದಲ್ಲಿ ಹುಟ್ಟಿದ್ದೀರಾ, ಎಲ್ಲಿ ಇಟ್ಟಿದ್ದೀರಾ ನೀವು. ಸೊ ಅವ್ರು ದೇ ಆರ್ ಬ್ರಾನ್ ಅಂಡ್ ಬಾಟಪ್ ಇನ್ ಕೆನಡಾ ಅನ್ನೋ ಲೆವೆಲ್ಗೆ ಅವ್ರು ಮಾತಾಡ್ತಿದ್ದು. ಹುಟ್ಟಿದ್ದಿಲ್ಲೇ ಇಲ್ಲೇ ಮಲ್ಲೇಶ್ವರಂ ಅಲ್ಲಿರೋರು ನಾವು ಅಂತ ಹೇಳ್ತಾರೆ.
ಬಟ್ ಇಲ್ಲ ಸರ್ ಇವ್ರು ಹೆಂಗಿದ್ದಾರೆ ಆಕ್ಚುಲಿ ನಮ್ಮಲ್ಲಿ ಕೆಲವು ಕಲಾವಿದರುಗಳು ತಿರ್ಕೊಂಡಿದ್ದಾಗ್ಲೂ ಕೂಡ ಆ ವಿಷಯಗಳು ಅವ್ರಿಗೆ ಗೊತ್ತಿಲ್ಲ ಇಲ್ಲ ಗೊತ್ತಿದ್ದು ಗೊತ್ತಿಲ್ದಂಗೆ ಆಡ್ತಾರೋ ಅದನ್ನು ಗೊತ್ತಿಲ್ಲ ಸೊ ಅದಕ್ಕೆ ಅಂದೆ ಪರವಾಗಿಲ್ಲ ಬಿಡಿ ನಿಮ್ಮಲ್ಲಿ ಯಾರೋ ಹಂಗೆಲ್ಲ ಬದುಕಿದಾರಲ್ಲ ಅಂತೇಳಿ ಸೊ ಅದಕ್ಕೆ ಅಬ್ರಾಡ್ದು ಮೋಸ್ಟ್ಲಿ ನಂಗೆ ಗೊತ್ತಿಲ್ಲ ಅದ್ರ ಪ್ಲಾನ್ ಅದೆಲ್ಲ ಅದಲ್ಲಿ ಆಕ್ಚುಲಿ ರಿಕ್ವೆಸ್ಟ್ ಪ್ರಕಾರ ತುಂಬಾ ನಿಮ್ಮ ಫ್ಯಾನ್ಸ್ ತುಂಬಾ ಜಾಸ್ತಿ ಇದ್ದಾರೆ ಅದೇ ಈಗ ಕೆಲವು ಈಗ ಆಕ್ಚುಲಿ ಇಲ್ಲಿಂದ ಪಾಪ ಅಲ್ಲಿ ಈಗ ಓದಕ್ಕೆ ಹೋಗಿರ್ತಾರೋ ಇಲ್ಲ ಆಕ್ಚುಲಿ ಕೆಲಸ ಫಸ್ಟ್ ಟೈಮ್ ಈಗ ಬ್ಯಾಚುಲರ್ಸ್ ಗಳು ಯಾರು ಇದಾರೆ ಸೊ ಅಲ್ಲಿಂದ ವಾಂಟಿಂಗ್ಸ್ ಬರುತ್ತೆ ನಾನು ಹೇಳ್ತಾರೆ ಅವ್ರುಗಳಿಗೆ ಓಕೆ ಒಂದ್ ಶೋ ಎರಡ್ ಶೋ ಮಾಡ್ಬೋದು ಬಟ್ ಅಷ್ಟು ಜನ ಕನ್ನಡದವ್ರು ಬಂದು ಸೇರ್ಬೇಕಲ್ಲ ಸೊ ಅದಕ್ಕೊಂದು ಆಕ್ಚುಲಿ ಒಂದು ಕರೆಕ್ಟ್ ಪ್ಲಾಟ್ಫಾರ್ಮ್ ಸಿಕ್ಕರೆ ಖಂಡಿತ 101% ವಿಲ್ ಡೂ ಇಟ್ ಆಕ್ಚುಲಿ Chakravarti, despite having the Underworld concept, looks like a movie for all ages. Trailer and songs visuals nortta idre aa feel kodutte. Nim looks and mannerism agle sakat craze utti hakide. Idara bagge from 6 to 60 pratiyobru kootu ammele ondu nam sutta nadithara kathe idu. Actually eno ondu bere kathe na eno madidivi antara nam sutta nadithara anta kathegalne ನಾವು ಹಾಕಿರೋದು ಆಮೇಲೆ ನೀವು ಈಗ ಎತ್ತೋರ್ಗೆ ಹೇಳೋಣ ಮುಂದೆ ಈಗ ನಾನೇ ಆಕ್ಚುಲಿ ರೀರೆಕಾರ್ಡಿಂಗ್ ಆಗಿರ್ಲಿಲ್ಲ ಗ್ರೇಡಿಂಗ್ ಆಗಿರ್ಲಿಲ್ಲ ಏನೂ ಇರಲಿಲ್ಲ ಕೆಲವು ಡೈಲಾಗ್ಗಳೇ ನಮ್ಗೆ ಕೇಳಿಸ್ತಾ ಇರಲಿಲ್ಲ ಆವಾಗಲೇ ನಾವು ಹಿಂಗೆ ಕೂತ್ಕೊಂಡು ನಾವೇ ಮಾಡಿದ್ಮೇಲೆ ನಾವು ಹಿಂಗೆ ಕೂತ್ಕೊಂಡು ಹೋಗಿ ನೋಡ್ತಾ ಇದ್ದೀವಿ ಇದು ಹಿಂಗಿದೆ ಸೊ ಇನ್ನು ಇದಿಷ್ಟು ಎಲಿಮೆಂಟ್ಸ್ ಬಿದ್ದಾಗ ಇನ್ನು ಹೆಂಗಿರುತ್ತೆ ಸೊ ಖಂಡಿತ ಆಕ್ಚುಲಿ ಇವತ್ತು 12 ಗಂಟೆಗೆ ಇದೆ ರಿಸಲ್ಟ್ ಆಕ್ಚುಲಿ ಇನ್ನೊಂದ್ಸಲ ನಾನು ಬರ್ತೀನಿ ಅವಾಗ ಆಕ್ಚುಲಿ ಗೆದ್ದಮೇಲೆ ನೀವೆಲ್ಲ ನೋಡಿ ನೀವು ಕೂಡ ಇನ್ನೂ ಫೀಡ್ಬ್ಯಾಕ್ಸ್ ಎಲ್ಲ ತಗೊಳ್ಳೋ ಖಂಡಿತ ಇನ್ನೊಂದ್ಸಲ ಬಂದೇ ಬರ್ತೀನಿ ನಾನು ಬಸ್ ಆಕ್ಚುಲಿ ಒಂದೇ ಒಂದು ಫ್ಯಾನ್ಸ್ ಅಲ್ಲಿ ರಿಕ್ವೆಸ್ಟ್ ಏನಂದ್ರೆ ಎಲ್ಲ ಥಿಯೇಟರ್ಗೆ ಹೋಗ್ತಾರೆ ಥಿಯೇಟರ್ ಹೋಗಿ ಮೊಬೈಲ್ ಅಲ್ಲಿ ನಿಮ್ ಎಂಟ್ರಿ ಸೀನ್ ಆಗಿರ್ಬೋದು ಅಥವಾ ಟೈಟಲ್ ಟ್ರ್ಯಾಕ್ ಆಗಿರ್ಬೋದು ಅದನ್ನ ಮಾಡಬಾರ್ದು ಅಂತ ಅನ್ಸುತ್ತೆ ಇಲ್ಲ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ ನಿಮ್ ಪ್ರೀತಿ ಪ್ರೋತ್ಸಾಹ ಬೆಂಬಲ ನಿಜವಾಗ್ಲೂ ನಮಗ್ ಬೇಕು ಆಮೇಲೆ ನಿಮ್ಮ ಒಂದು ಆ ಒಂದು ಖುಷಿ ನೀವು ಆಕ್ಚುಲಿ ಈಗ ಥಿಯೇಟರ್ ಓಪನಿಂಗ್ ಶಾರ್ಟ್ ಬರ್ತೀನಿ ನೀವು ಮುಂದೆ ಕೂತು ಡ್ಯಾನ್ಸ್ ಎಲ್ಲ ಮಾಡ್ತೀರಾ ಇನ್ನೊಂದು ಮಾಡ್ತೀರಾ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಆದ್ರೆ ದಯವಿಟ್ಟು ನೀವು ಅಲ್ಲಿ ರೆಕಾರ್ಡ್ ಮಾಡಿ ನೀವು ಫೇಸ್ಬುಕ್ ಅಲ್ಲಿ ಹಾಕೋದು ಇನ್ನೊಂದು ಹಾಕೋದಾಗ ಮಾಡಿದಾಗ ಪಾಪ ಒಬ್ಬ ಪ್ರೊಡ್ಯೂಸರ್ ತುಂಬಾ ಕಷ್ಟಪಟ್ಟು ಸಿನಿಮಾಗಳನ್ನ ಮಾಡಿರ್ತಾರೆ ದುಡ್ಡು ಅನ್ನೋದು ಫೈನಲಿ ಇಟ್ ಕಮ್ಸ್ ಟು ಮನಿ ನೀವು ಹಂಗಾಗ್ದಾಗ ಇಂಪಾರ್ಟೆಂಟ್ ಯಾವ್ದೋ ಒಂದು ಶಾರ್ಟ್ ಇರುತ್ತೆ ಅದನ್ನ ತೋರಿಸಿದಾಗ ಜನಕ್ಕೆ ಇದೇ ನಿಮ್ಗೆ ಹಿಂಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಒಂದು ಆ ಕ್ಲಾರಿಟಿನೂ ಇರಲ್ಲ ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಶೂಟ್ ಮಾಡಬೇಡ್ರಿ ಎಂಜಾಯ್ ಮಾಡ್ರಿ ಬಟ್ ದಯವಿಟ್ಟು ಯಾವುದೇ ಒಂದು ಇಂಟ್ರಡಕ್ಷನ್ ಇದಾಗ್ಲಿ ಮತ್ತೊಂದಾಗ್ಲಿ ಮುಗಿದೊಂದಾಗ್ಲಿ ದಯವಿಟ್ಟು ಪ್ಲೀಸ್ ಕೈ ಮುಗಿದು ಕೇಳ್ಕೊಳ್ತೀನಿ ಯಾವುದೇ ಸಿನಿಮಾ ಯಾವುದೇ ಕನ್ನಡ ಸಿನಿಮಾಗೆ ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬಿಡಿ ನಾನು ಎಲ್ಲರ ಹತ್ರ ಒಂದು ಹಂಬಲ್ ರಿಕ್ವೆಸ್ಟ್ ಕೇಳ್ಕೊಳ್ಳಿ ಫಸ್ಟ್ ಟೈಮ್ ಫೇಸ್ಬುಕ್ ಲೈವ್ ಬಂದಿದ್ರು ತುಂಬಾ ಜನ ಆಲ್ಮೋಸ್ಟ್ 6,000 ಇಲ್ಲ ಖುಷಿ ಆಗುತ್ತೆ ಇಲ್ಲ ಸರಿ ಒಂದೇನಾಗುತ್ತೆ ಒನ್ ಟು ಒನ್ ಇರುತ್ತೆ ಯಾವಾಗ್ಲೂ ಸೊ ನನ್ಗೆ ಏನ್ ಅನ್ನಿಸ್ತದೆ ನಾನು ನಿಮ್ಗೆ ಹೇಳ್ಬೋದು ನಿಮ್ಗೆ ಏನ್ ಕೇಳೋದಿದ್ರೆ ನನಗೆ ಕೇಳ್ಬೋದು ಸೊ ಒನ್ ಟು ಒನ್ ತುಂಬಾ ಚೆನ್ನಾಗಿರುತ್ತೆ ದೇರ್ ಇಸ್ ನೋ ಬ್ರಿಡ್ಜ್ ಥ್ಯಾಂಕ್ ಯು ಸೋ ಮಚ್ ಬಾಸ್ ಅಂದ್ರೆ ಎಲ್ಲರಿಗೂ ಒಂದು ಡೌಟ್ ಇತ್ತು ಆಕ್ಚುಲಿ ಫೇಸ್ಬುಕ್ ಪೇಜ್ ನೀವು ಯೂಸ್ ಮಾಡ್ತಾ ಇಲ್ಲ ಬೇರೆ ಯಾರು ಯೂಸ್ ಮಾಡ್ತಾ ಇದ್ರೆ ಇವತ್ತು ಎಲ್ಲರಿಗೂ ಒಂದು ಕ್ಲಾರಿಟಿ ಸಿಗ್ತಾ ಅನ್ಕೊಂತ ಥ್ಯಾಂಕ್ ಯು ತುಂಬಾ ಥ್ಯಾಂಕ್ಸ್ ಎಲ್ಲ ನಾನು ಅವಾಗಲೇ ಮೆನ್ಷನ್ ಮಾಡದಂದ್ರೆ ತುಂಬಾ ಈಗ ಡಿ ಕಂಪನಿ ಆಗಿರ್ಬೋದು ತುಗುದೀಪ ಗ್ರೂಪ್ಸ್ ಆಗಿರ್ಬೋದು ಆಮೇಲೆ ಇನ್ನೊಂದು ಮತ್ತೊಂದು ಎಲ್ಲಾರ್ಗು ತುಂಬಾ 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 ಥ್ಯಾಂಕ್ಸ್ ಆಮೇಲೆ ಎಲ್ರಿಗೂ ಹೇಳೋದೊಂದೇನೆ ಇದು ನನ್ನ ಪರ್ಸನಲ್ ಪೇಜ್ ಸೊ ಇನ್ನೊಂದ್ಸಲಿ ಮೀಟ್ ಮಾಡೋಣ ಸೊ ಖಂಡಿತ ಬರ್ತೀನಿ ಖಂಡಿತ ಇದೇ ತರ್ತಿ ಕೂತ್ಕೊಂಡು ಮಾತಾಡೋಣ ಸೊ ಚಕ್ರವರ್ತಿಯನ್ನ ನೋಡಿ ಹರಿಸಿ ಆಶೀರ್ವದಿಸಿ ಬೆಂಬಲಿಸಿ ಇಡೀ ಕನ್ನಡ ಚಿತ್ರರಂಗನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು